ಇದರ ಹೆಸರು ಅಮೃತ್ ಅಮೃತ್ ಭಾರತ್ ಅಮೃತ್ ಭಾರತ್ ರೈಲ್ವೆ ಸ್ಟೇಷನ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ ಆದ್ಮೇಲೆ ಈ ದೇಶದಲ್ಲಿ ಸುಮಾರು 500 ರೈಲ್ವೆ ಸ್ಟೇಷನ್ ಗಳನ್ನ ಈ ಪುರಾಣ ಫೋಟೋ ಸ್ಟೇಟ್ ಇದೆ ಈ ಇಸ್ ಕಾಸ್ಟ್ 21.5 ಕ್ರೋರ್ 59 ಕ್ರೋರ್ 21 ಕೋಟಿ ಬರಿ ಇದಕ್ಕೆ ಮಾತ್ರ ಈ ಬ್ರಿಡ್ಜ್ ಗೆ 31 ಕೋಟಿ ಯಾವುದಕ್ಕೆ ಮೇಲ್ ಸರ್ ಈ ಬ್ರಿಡ್ಜ್ ಗೆ 31 ಕ್ರೋರ್ ಅದು ಬಿಟ್ಟು ನಮ್ಮ ಇದಕ್ಕೆ ಎಷ್ಟು ಆಯ್ತು ಎಕ್ಸ್ಕಲೇಟರ್ ಗೆ ಎಷ್ಟು ಸೆಕೆಂಡ್ ಎಂಟ್ರಿ ಎಷ್ಟು ಇದನ್ನೆಲ್ಲ ನೋಡಿದಾಗ ಕೆಲಸಗಳು ಮಾಡಿರೋದ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾವು ಬಂದಾಗ ಪಬ್ಲಿಕ್ ಅಂತ ಹೇಳಿದಾಗ ಅಲ್ಲೇ ಆಫೀಸರ್ ಇಂದ ಸಾರ್ ಐತಾ ಏನು ಐತಾ ಗಲತೋರ ಎಕ್ಸ್ಕಲೇಟರ್ ಕಾ ಏ ಸಾರ್ ಬೋಲ್ನೆ ಕಾ ಓ ಏ ಕಂತಕ ಓ ಸಬಿ ಚಲ್ತಾ ಅವಾಯ್ಡಿಂಗ್ 12 ಮೀಟರ್ ವೈಡ್ ಅಫೋಬಿ ವಿ ಆರ್ ಅವಾಯ್ಡಿಂಗ್ ಸೆಕೆಂಡ್ ಎಂಟ್ರಿ ಅಡಿಷನಲಿ ದಿಸ್ ಎಲ್ಸಿ 166 ದೇರ್ ಇಸ್ ಅ ವೆರಿ ಕರ್ವ್ಡ್ ರೋಡ್ ವಿ ಆರ್ ಅವಾಯ್ಡಿಂಗ್ ಡೈರೆಕ್ಟ್ ಫುಲ್ ಫುಟ್ ಓವರ್ ರೈಲ್ವೆ ರೋಡ್ ಓವರ್ ಬ್ರಿಡ್ಜ್ ಅಂಡ್ ವಿ ಆರ್ ವೈಡನಿಂಗ್ ದಿಸ್ ರೋಡ್ ಆಲ್ಸೋ This area where we are standing now will become part of the road, right from the circle up to the crossing. So this will be better facility for public. Railway station, Bangarpete agirbodu, Malur agirbodu, Marikuppamu, Urgamu, ee railway station galu yav reethi iddu. Iga yav reethi agide ant heli nimagella gottirthakkanta vishayane. Nivella nodidire practical agi sanmanya Narendra Modi avaru bandiddadmele nannanna jana chunayitaragi kalisiddadmele namma mukhandaru nimmellara yenu ಆಶಯ ಇತ್ತು ಯಾವ ರೀತಿ ನಿಮ್ಮನ್ನ ಡಿಮ್ಯಾಂಡ್ ಇತ್ತು ಆ ಡಿಮ್ಯಾಂಡ್ ಗಳನ್ನು ತಗೊಂಡು ನಾವು ಡಿಆರ್ಎಂ ಹತ್ರ ಆಗಲಿ ಜಿಎಂ ಹತ್ರ ಆಗಲಿ ರೈಲ್ವೆ ಮಿನಿಸ್ಟರ್ ಹತ್ರ ಆಗಲಿ ಅವರ ಹತ್ರ ಎಲ್ಲ ಈ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾದ್ಮೇಲೆ ಬಂಗಾರಪಟ್ಟೆ ರೈಲ್ವೆ ಸ್ಟೇಷನ್ ಒಂದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಿಯರ್ಲಿ 70 ಕ್ರೋರ್ಸ್ ಕೊಟ್ಟಿದ್ದೀವಿ ಎಷ್ಟು ಹೇಳಿ 70 ಕೋಟಿ ಈ ಫ್ಲೇವರ್ ಬ್ರಿಡ್ಜ್ಗೆ ಹತ್ತತ್ರ 32 ಕೋಟಿ ನಮ್ಮಲ್ಲಿ ಏನು ಅಮೃತ್ ಭಾರತ್ ಇದರಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಮಾಡೋದಕ್ಕೆ ಹತ್ತತ್ರ 21 ಕೋಟಿ 59 ಲಕ್ಷ ಸೆಕೆಂಡ್ ಎಂಟ್ರಿ ಎಕ್ಸ್ಕಲೇಟರ್ ಮತ್ತೆ ಸ್ಟೇಷನ್ ಮಾಸ್ಟರ್ ಆಫೀಸು ಮತ್ತೆ ಪಬ್ಲಿಕ್ ಇರೋದಕ್ಕೆ ಶೆಲ್ಟರ್ ಇದನ್ನೆಲ್ಲ ಕೊಡೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ವೈಷ್ಣವಿ ಅಶ್ವಿನ್ ರವರು ಇವರೆಲ್ಲರೂ ನಮಗೆ ಸಹಾಯ ಮಾಡಿದರೆ ಈ ಸಂದರ್ಭದಲ್ಲಿ ನಾವು ಜಿಎಂ ಅನ್ನು ಕರ್ಕೊಂಡು ಡಿಆರ್ಎಂ ಅನ್ನು ಕರ್ಕೊಂಡು ಎಲ್ಲ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇರತಕ್ಕಂಥ ರೈಲ್ವೆ ಸ್ಟೇಷನ್ಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಜನ ಏನೇನು ಡಿಮ್ಯಾಂಡ್ಸ್ ಇಟ್ಟಿದ್ರು ಅದನ್ನೆಲ್ಲ ನಾವು ಇವತ್ತು ಕೆಲಸ ಕಾರ್ಯರೂಪಕ್ಕೆ ತಂದು ಇವತ್ತು ಈ ರೋಡನ್ನು ಏನು ವೈಡನ್ ಮಾಡಬೇಕು ಭಾಳ ದಿನಗಳಿಂದ ಜನಗಳ ಪಬ್ಲಿಕ್ದ ಏನು ಬೇಡಿಕೆ ಇತ್ತು ಅದನ್ನು ಫಿಲ್ಫಿಲ್ ಮಾಡೋ ರೀತಿಯಲ್ಲಿ ನಮ್ಮ ಡಿಆರ್ಎಂ ನಮ್ಮ ರೈಲ್ವೆ ಅಧಿಕಾರಿಗಳು ಪ್ರತಿಯೊಬ್ಬರೂ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಬಂಗಾರಪಟ್ಟೆ ಜನ ಈ ರೈಲ್ವೆ ಟ್ರ್ಯಾಕ್ ದಾಟೋದಕ್ಕೆ ಏನು ಕಷ್ಟ ಆಗ್ತಾ ಇತ್ತು ಅದು ಅತಿ ಶೀಘ್ರದಲ್ಲೇ ಅದು ಪೂರೈಸ್ತೀರಿ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನು ಅಮೃತ್ ಭಾರತ್ ಇದರಲ್ಲಿ ಏನು ನಾವು ರೈಲ್ವೆ ಸ್ಟೇಷನ್ ಸೆಕೆಂಡ್ ಇದನ್ನು ಇಲ್ಲಿ ಇದು ಮಾಡ್ತಾ ಇದ್ರಿ ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇದನ್ನು ಫೌಂಡೇಶನ್ ಸ್ಟೋನು ಇದು ಮಾಡೋಂಥ ಕೆಲಸಗಳನ್ನು ಮತ್ತು ಯಾವುದ್ಯಾವುದು ಕೆಲಸ ಫಿನಿಷ್ ಆಗಿದೆ ಆ ಕೆಲಸಗಳನ್ನು ಇವು ನೋಡಿರಿ ಬೆಮ್ಮೆಲ್ ರೈಲ್ವೆ ಸ್ಟೇಷನಿಂದ ಪ್ರತಿಯೊಂದು ನೋಡ್ಕೊಂಡು ಬಂದಿದ್ರಿ ಆ ಥರ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ ಏನು ಮಾಡಿರ್ತಾರೋ ಅದನ್ನೇ ಹೇಳಿರ್ತಾರೆ ನಾವು ಯಾವುದೇ ರೀತಿ ಆದಂಥ ಗ್ಯಾರಂಟಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಂದರೆ ಕೆಲಸ ಮಾಡಿ ನೋಡಿಸಿರ್ತಕ್ಕಂಥದ್ದು ಆ ರೀತಿಯಲ್ಲಿ ನಮ್ಮಲ್ಲಿ ಏನು ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ನಾವು ರೈಲ್ವೆ ಸ್ಟೇಷನ್ಗಳನ್ನು ನೋಡಿದ್ದೀರಿ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳು ಫಾರಿನ್ ಕಂಟ್ರಿಗೆ ಹೋಲಿಸಿದಾಗ ದಿ ಬೆಸ್ಟ್ ರೈಲ್ವೆ ಸ್ಟೇಷನ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಹೆಸರುವಾಸಿಯಾಗಿ ರೈಲ್ವೆ ಇಲಾಖೆ ನಮ್ಮ ರೈಲ್ವೆ ಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳು ಅತಿ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಅವು ಇವು ಬರ್ತವೆ ಎಕ್ಸ್ಕಲೇಟರ್ ಕರೆಂಟ್ ಆಫ್ ಆಗಿತ್ತು ಇನ್ನೊಂದಾಗಿತ್ತು ಆ ಮೈನ್ಯೂಟ್ಸ್ ಏನೇನಿತ್ತು ಅದನ್ನು ಅಧಿಕಾರಿಗಳಿಗೆ ನಾವು ವಿಷಯ ತಿಳಿಸಿದರೆ ಅತಿ ಶೀಘ್ರದಲ್ಲೇ ಅದನ್ನು ಸರಿ ಮಾಡ್ತಾರೆ ಸರಿ ಮಾಡಿ ನಾವಿನ್ನೂ ಏನೇನು ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮರಾಗ್ತೀರಿ ಇದರಲ್ಲಿ ಯಾವುದೇ ರೀತಿಯಾದಂಥ ರಾಜ್ಯ ಸರ್ಕಾರದ ಒಂದೇ ಒಂದು ನಯಪೈಸನು ಇಲ್ಲಿ ಬಂದಿಲ್ಲ ಎಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ರೈಲ್ವೆ ಇಲಾಖೆ ಅಂತ